ಕೊಟ್ಟಲಾ
ನಮಸ್ಕಾರ, ನನ್ನ ಹೆಸರು ಕೆ ಎಸ್ ರವಿಕುಮಾರ್ ಅಂತೇಳಿ, ಈ ಕೆಂಪೋಟಿ ಗ್ರಾಮದ ನಿವಾಸಿ. ನಾವು ಈ ಕೋಲಾಟ ಅನ್ನೋದನ್ನ ನಮ್ಮ ಊರಿನಲ್ಲಿ ತಳತಳಾಟದಿಂದ ನಡೆದುಕೊಂಡು ಬಂದಿದೆ. ಈ ಒಂದು ಕೋಲಾಟ ಜಡೆ ಕೋಲಾಟ ಮತ್ತು ಸೆಕೆ ಕೋಲಾಟ ಎಂದು ಮೂರು ವಿಧವಾಗಿ ನಾವು ಆಡ್ತಾ ಇರ್ತೇವೆ. ಈ ಒಂದು ಕೋಲಾಟ ನಮ್ಮ ಕೋಲಾಟ ನಾರಾಯಣ ತಾತ ಅಂತೇಳಿ ಇದ್ದರು ನಮಗೆ ಹಲವರು ಗುರುಗಳು. ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ನಮ್ಮ ತಂದೆಯವರು ಇನ್ನೂ ಹಲವರು ಸುಮಾರು 1942 ಹಿಡಿದು ಈ ಒಂದು ಕೋಲಾಟವನ್ನು ನಡೆಸ್ಕೊಂಡು ಬಂದಿದ್ದಾರೆ ಕೆಂಬೋಡಿ ಗ್ರಾಮದಲ್ಲಿ. ಇವರು ದೆಲ್ಲಿ, ನಾಗಾಲ್ಯಾಂಡ್, ಸುಮಾರು ನಮ್ಮ ಭಾರತದಾದ್ಯಂತ ಹೋರಾಡಿ ಈ ಒಂದು ಕಲೆಯನ್ನು ಉಳಿಸ್ಕೊಂಬಂದಿದ್ದಾರೆ. ಅಲ್ಲಿ ಪ್ರದರ್ಶನ ನೀಡಿ ಚಿನ್ನದ ಪದಕಗಳನ್ನು ಕೂಡ ಗೆದ್ಕೊಂಬಂದಿರ್ತಾರೆ. ಈ ಒಂದು ನಮ್ಮ ನಾರಾಯಣ ತಾತನವರು ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ಒಂದು ಜಡೆ ಕೋಲಾಟ ಆಗ್ಬೋದು, ಎಲ್ಲೆಲ್ಲಿ ಹೋಗಿ ಜಾನಪದ ಲೋಕದಲ್ಲಿ ಕೂಡ ಅವ್ರದ್ದು ಒಂದು ಹೆಸರು ಇವಾಗಲೂ ಇದೆ, ಅವ್ರ ಹೆಸರು ಕೂಡ ಬರೆದಿಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೆಂಬೋಡಿ ಗ್ರಾಮದಲ್ಲಿ ನಾವು ಅಂದರೆ ನಮ್ಮ ತಂದೆ ಅವರ ತಲತಲಾಂತರಗಳಿಂದ ನಡ್ಕೊಂಡು ಬಂದಿದೆ ಈ ಒಂದು ಕಲೆ. ಆ ಒಂದು ಕಲೆ ಒಬ್ಬರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಹಂಗೆ
ಏನು ನಾವು ನಶಿ ಹೋಗದಂತೆ ಉಳಿಸ್ಕೊಂಡು ಬರೋಕ್ಕೆ ತುಂಬ ಒಂದು ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬಂದಿದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಏನು ಕೋಲಾಟ ಗಿಡ ಕೋಲಾಟ ಅವರು ಈಗ ನಿಧನ ಹೊಂದಿದ್ರು ಕೂಡ ಅವರ ಕಲೆ ಉಳಿಬೇಕು, ಅವರ ಹೆಸರು ಉಳಿಬೇಕು ಅಂತೇಳಿದ್ರೆ ನಮ್ಮ ಕೆಂಬೋಟಿ ಗ್ರಾಮದಲ್ಲಿ ಮಕ್ಕಳಿಗಾಗಿ ಈ ಒಂದು ಕಲೆಯನ್ನು ಉಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸುಮಾರು ಒಂದು ನಮ್ಮ ಕೆಂಬೋಟಿ ಗ್ರಾಮದಲ್ಲಿ ಒಂದು ಎಲ್ಲರೂ ಕೂಡ ಕೋಲಾಟ ಕಲಿತಂಗೆ ನಾವು ತಿಳ್ಕೊಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಈ ಕಲೆ ಮೈಗೂಡಿಬಿಟ್ಟಿದೆ. ನಮ್ಮ ಕೆಂಬೋಟಿ ಗ್ರಾಮದಲ್ಲಿ ಯಾರೇ ಬರಲಿ ಕೋಲಾಟ ಅಂದರೆ ನಾರಾಯಣ ಪಾತ್ನವರು ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸ್ಕೂಲ್ಗಳಲ್ಲಾಗ್ಬೋದು, ಪ್ರತಿಯೊಂದು ಎಲ್ಲಿ ನಮ್ಮ ಕೋಲಾರ ಜಿಲ್ಲೆ ಸುಮಾರು ಕೋಲಾರ ಜಿಲ್ಲೆ ರಾಜ್ಯಾದ್ಯಂತ ನಮ್ಮ ಈ ಒಂದು ಹೆಸರು ಉಳ್ಕೊಂಬಂದಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಬೇಸಿಗೆ ಶಿಬಿರವನ್ನು ನಡೆಸಬೇಕು, ಮಕ್ಕಳಿಗಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ಯುವಕರೆಲ್ಲ ಸೇರಿ ಒಟ್ಟುಗೂಡಿ ಮಾಡೋಣ ಅಂತೇಳಿ ಮಾಡಿದ್ದೀವಿ. ಅದರ ಒಂದು ನಿಯೋಜನೆಯನ್ನು ಸಂತೋಷ್ ಕುಮಾರ್ ಅವರು ಈಗ ನಡೆಸ್ಕೊಡ್ತಾರೆ. ಅವರು ಈ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆಂಬೋಡಿ ಸಂತೋಷ್ ಅಂತ, ಜಾನಪದ ಕಲಾವಿದರು. ಇತ್ತೀಚಿನ ದಿನಗಳಲ್ಲಿ ಜಾನಪದ ಕಲೆ ಅನ್ನೋದು ಒಂದು ಮರೀಚಿಕೆಯಾಗಿ ಮಾಯವಾಗ್ತಾ ಇರತಕ್ಕಂಥ ಸನ್ನಿವೇಶಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೊಬೈಲ್ ಅನ್ನೋ ಒಂದು ಇದಕ್ಕೆ ಚಟಕ್ಕೆ ಮಾರಿ ಹೋಗ್ತಾಯಿದ್ದಾರೆ. ಈ ಒಂದು ಚಟ ದೂರವಾಗಲಿ, ಮೂಲ ಜಾನಪದ ಕಲೆಗಳನ್ನು ಕಲೀಲಿ ಮತ್ತು ಅದರಿಂದ ಮನಸ್ಸಿಗೆ ಉಲ್ಲಾಸ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಚಿಕ್ಕ ಮಕ್ಕಳಿಂದ ಈ ವರ್ಷ ನಮ್ಮೂರಲ್ಲಿ ಈ ಜಾನಪದ ಕಲೆ, ನಮ್ಮ ಕೋಲಾಟ ನಾರಾಯಣ ತಾತ್ನವರು ನಮಗೆ ಕಲಿಸ್ಕೊಟ್ಟಿರ್ತಂಥ ಕಲೆಯನ್ನು ಚಿಕ್ಕ ಮಕ್ಕಳಿಂದ ಪ್ರಾರಂಭಿಸಿ ದೊಡ್ಡದವರೆಗೂ ಈ ಗ್ರಾಮದಿಂದ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ರಾಜ್ಯದ ಮಟ್ಟದವರೆಗೂ ಪ್ರಸರಿಸಬೇಕಂತ ಒಂದು ಉದ್ದೇಶದಿಂದ ನಾವು ಈ ಬೇಸಿಗೆ ಶಿಬಿರವನ್ನು ಈ ವರ್ಷ ನಮ್ಮ ಕೆಂಬೋಡಿ ಗ್ರಾಮದಲ್ಲಿ ಪ್ರಾರಂಭಿಸಿದ್ದೀವಿ. ನಿರಂತರವಾಗಿ ಬರೀ ಕೋಲಾಟ ಜಡೆ ಕೋಲಾಟ ಅಲ್ಲ, ನಮ್ಮ ಊರಲ್ಲಿರ್ತಕ್ಕಂಥ ಡೊಳ್ಳು ಕುಣಿತ ಇನ್ನ ಜನಪದ ನೃತ್ಯ ಕಲೆಗಳನ್ನು ಪ್ರತಿ ವರ್ಷ ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಿ ಜಿಲ್ಲೆಯಾದ್ಯಂತ ಮಕ್ಕಳಿಗೆ ಈ ತರಬೇತಿಯನ್ನು ಪ್ರಾರಂಭಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇದೇ ರೀತಿ ಯಾರೇ ಈ ಕೆಂಬೋಡಿ ಗ್ರಾಮದಲ್ಲಂತಲ್ಲ, ಇಲ್ಲಿ ಜಿಲ್ಲೆಯಾದಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ತರಬೇತಿ ನಾವು ಕೊಡ್ತೀವಿ, ಅದು ಉಚಿತವಾಗಿ ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇದನ್ನ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ರಿಗೂ ತಿಳಿಯಲಿ ಇದ್ರ ಬಗ್ಗೆ, ಈ ಜನಪದ ಮೂಲ ಕಲೆ ಬಗ್ಗೆ. ನಿನ್ನೆನೂ ಬಂದಿದ್ರು, ಇವತ್ತು ಬಂದಿದ್ದಾರೆ. ಅವ್ರಿಗೆ ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲರಿಗೂ ಬಿಸ್ಕೆಟ್ ಮತ್ತು ಬಾಳೆಹಣ್ಣು ತಿನ್ನಿ ಅಂತ ಹೇಳ್ಬಿಟ್ಟು ಮನಸ್ಪೂರ್ವಕವಾಗಿ ಮಕ್ಕಳಿಗಾಗಿ ತಂದಿದ್ರು, ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ನಾನು. ಅದೇ ರೀತಿ ಈ ಬಾಲು ಸಾರು ಮತ್ತು ಚೇತನ ಅವರ ಜೊತೆ ಬಂದಿರತಕ್ಕಂಥ ನಮ್ಮ ಟೀಮ್ಗೆ, ನಮ್ಮ ಕೆಂಬೋಡಿ ಗ್ರಾಮದ ಪರವಾಗಿ, ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ತುಂಬ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.